ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಅದ್ಭುತವಾಗಿರುವಂಥ ಒಂದು ಮಂತ್ರ ಮಂತ್ರಗಳನ್ನ ನಾವು ಅದಕ್ಕೆ ಇನ್ನೂ ಅದಕ್ಕೆ ತುಂಬ ಶಕ್ತಿ ಕೊಡೋದು ಯಾವ ರೀತಿ ನಾವು ನೂರೆಂಟು ಕಲ್ತಿರ್ತೀವಿ ಅದನ್ನು ಇನ್ನೂ ಅದನ್ನು ಅಭಿವೃದ್ಧಿ ಮಾಡೋದು ಅದಕ್ಕೆ ಶಕ್ತಿ ಕೊಡೋದು ಅದನ್ನು ನೂರು ಪಟ್ಟಷ್ಟು ನಿಮ್ಮ ಅದನ್ನು ಬೆಳೆಸ್ಕೊಂಡು ಹೋಗೋದು ಅದನ್ನು ಶಕ್ತಿ ಅಂದರೆ ಅದಕ್ಕೆ ನಿಮ್ಮ ನೀವು ಮಾಡಿರೋ ಅಂಥ ಮಂತ್ರ ಅದಕ್ಕೆ ತುಂಬ ಜೀವಕಳ ಬರೋದು ಅದಕ್ಕೆ ಜೀವಕಳ ಕೊಡೋದು ಅಂತ ಆ ಮಂತ್ರ ಶಕ್ತಿ ನೀವು ಕಲ್ತ್ರಿ ಅಂದರೆ ನೀವು ಯಾವ ಮಂತ್ರಗಳು ಹೇಳಿದ್ರೂ ಕೂಡ ಅದು ತುಂಬ ಸ್ರ ನಿಮಗೆ ಶ್ರೇಯಸ್ಸಾಗಿ ನಿಮಗೆ ಏನೇ ಮಾಡಿದ್ರು ಕೂಡ ನಿಮಗೆ ಅದು ಜೈವಾಗುತ್ತೆ ಆ ರೀತಿಯಾದಂಥ ಮಂತ್ರಗಳು ಈ ಮಂತ್ರಗಳು ಕಲಿಬೇಕಾಗಿರೋದು ಯಾವ ಸಮಯಗಳು ಯಾವ ಗಳಿಗೆ ಅನ್ನೋದು ನಿಮಗೆ ತಿಳಿಸ್ತೀನಿ ಮೊದಲಾಗಿ ಪ್ರಿಯ ವಿಷ್ಕರೇ ನೀವು ಮಾಡಬೇಕಾಗಿರೋದು ಇದನ್ನು ಈ ಮಂತ್ರಗಳು ಮಾತ್ರ ಈ ಮಂತ್ರ ನಿಮ್ಗೆ ಹೇಳ್ತಿರೋದು ನಿಮಗೆ ಕೊಟ್ಟಿರೋ ಮಂತ್ರದಲ್ಲಿ ಪ್ರತಿ ವರ್ಷ ನಡೆಯುವ ಚಂದ್ರಗ್ರಹಣ ಸೂರ್ಯ ಸೂರ್ಯಗ್ರಹಣ ಈ ಥರ ಬರುತ್ತಲ್ವಾ ಅಂಥ ಕಾಲುಗಳಲ್ಲಿ ನೀವು ಮತ್ತು ಇದನ್ನು ಅಮಾವಾಸ್ಯೆ ಪೂರ್ತಿ ದಿನ ಇರುತ್ತಲ್ವಾ ಆ ನೀವು ಅಲ್ಲಿ ಆ ಸಮಯದಲ್ಲಿ ಕೂಡ ಇದನ್ನು ನೀವು ಈ ಮಂತ್ರನ ನೀವು ಕನಿಷ್ಠ ನೀವು ನೂರೆಂಟು ಆ ಆ ಸಮಯದಲ್ಲಿ ನೂರೆಂಟು ಸಲವಾದರೂ ಜಪಿಸಬೇಕು ಹೇಳಿದ್ರೆ ಆಗ ಈ ಮಂತ್ರಶಕ್ತಿ ನಿಮಗೆ ತುಂಬ ಪ್ರಭಾವಶಾಲಿ ಆಗುತ್ತೆ ಈ ಮಂತ್ರಶಕ್ತಿಯಿಂದ ನೀವು ನೀವು ಮಾಡೋ ಅಂಥ ಕಾರ್ಯಗಳಿಗೆಲ್ಲ ಇದು ಜೀವ ಕಳೆ ಕೊಡುತ್ತೆ ನೀವು ಮಾಡ್ತಿರಲ್ಲ ಮಂತ್ರಗಳು ಈಗ ನಾವು ಪ್ರಾಣಪ್ರತಿ ನಮಗೆ ದೇಹ ರಕ್ಷಣೆ ಅಂತ ಮಾಡ್ಕೊತೀವಿ ನೋಡಿ ಅದೇ ರೀತಿಯಾಗಿ ಯಂತ್ರಗಳಿಗೆ ಇದು ದೇಹ ರಕ್ಷಾ ಅಂತ ಯಂತ್ರಗಳಿಗೆ ರಕ್ಷಾ ರಕ್ಷಾಕೌಶವಾಗಿರೋಂಥದ್ದು ಇದನ್ನು ನಾವು ಮಾಡ್ಕೋಬೇಕು ಆ ಯಂತ್ರಗಳಿಗೆ ಜೀವ ತುಂಬುವಂಥದ್ದು ಆ ಯಂತ್ರಗಳಿಗೆ ನಾವು ಏನೇ ಮಾಡಿದ್ರು ಕೂಡ ಏನು ನಾವು ಎಷ್ಟೇ ಕಷ್ಟಪಟ್ಟು ಮಾಡಿರ್ತೀವಿ ಮಾಡಿದ್ದು ಅದು ಫಲ ಕೊಡೋದಿಲ್ಲ ಯಾರಿಗೋ ನಾವು ಸಿದ್ಧಿ ಮಾಡಿ ಕೊಡ್ತೀವಿ ಸಿದ್ಧಿ ಮಾಡಿ ಕೊಟ್ಟರೆ ಅದು ಕೆಲಸನೇ ಆಗೋದಿಲ್ಲ ಯಾಕೆ ಅಂದರೆ ಅಲ್ಲಿ ನಿಮ್ಮಲ್ಲಿ ಒಂದು ಪವರ್ ಇಲ್ಲ ಆ ಪವರ್ ತರ್ಕೋಬೇಕು ಅಂದರೆ ನೀವು ಈ ಈ ಮಂತ್ರನ ಈ ಸಿದ್ಧಿ ಮಾಡ್ಕೋಬೇಕು ಅಮಾಸೆ ಉಣಿಮೆ ಗ್ರಾಣ ನೀವು ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಇದನ್ನು ಸಿದ್ಧಿ ಮಾಡ್ತಾನೇ ಇರಬೇಕು ನೀವು ಆದರೆ ಆವಾಗ ನೀವು ಯಾರಿಗೆ ಮಾಡಿಕೊಟ್ರು ಕೂಡ ಯಾರಿಗೋ ನೀವು ಒಬ್ಬರು ಪಂಡಿತರಾಗಿರ್ತೀರ ಇಲ್ಲ ಮನೆಯಲ್ಲೇ ಕರೀತಿರ್ತೀರಾ ಇಲ್ಲ ನೀವೇ ಮನೆಯಲ್ಲಿ ಯಾರಿಗಾದರೂ ಸರಿ ಮಾಡಿಕೊಡಕ್ಕೆ ಹೋಗ್ತೀರಾ ಆಗ ಅದು ಕೆಲಸ ಆಗಲ್ಲ ಯಾಕೆ ಅಲ್ಲಿ ಪವರ್ ಕಮ್ಮಿ ಇರುತ್ತೆ ನಿಮ್ಮಲ್ಲಿ ಪವರ್ ಕಮ್ಮಿ ಆಗಿರುತ್ತೆ ಏನೋ ಕಾರಣ ಕಾರಣಾಂತರದಿಂದ ನಿಮಗೆ ಪವರು ಇರೋದಿಲ್ಲ ಪವರ್ ಇರೋದಿಲ್ಲ ಅಂದ್ರೂ ಕೂಡ ಅದಕ್ಕೂ ಒಂದು ಕಾರಣ ಇರುತ್ತೆ ಏನಂದರೆ ನಾವು ಎಷ್ಟೇ ಮಂತ್ರಗಳು ಕಲ್ತ್ರೂ ಅದು ನಮಗೆ ಸಿದ್ಧಿ ಆಗ್ತಿರೋದಿಲ್ಲ ಏನು ಮಾಡಿದ್ರು ಸ ಸಿದ್ಧಿ ಆಗ್ತಿದ್ಯಾ ನಾವು ಮಂತ್ರಗಳು ಹೇಳ್ತಿದ್ದೀವಲ್ಲ ನಮ್ಗೆ ಸಿದ್ಧಿ ಆಗ್ತಿದ್ಯಾ ಇಲ್ಲವಾ ಇದನ್ನ ಹೆಂಗೆ ಕಂಡುಹಿಡಿಯೋದು ಅಂತ ಎಷ್ಟೋ ಜನ ನನಗೆ ಕೇಳ್ತಾ ಇದ್ದೀರ ಅದು ಏನಂದರೆ ನಿಮಗೆ ಮುಂಚಿತವಾಗಿ ನಿಮಗೆ ಪಿತೃ ದೋಷಗಳಿದ್ರೂ ಕೂಡ ಈ ಮಂತ್ರ ನಿಮಗೆ ಸಿದ್ಧಿ ಆಗ್ತಿರೋದಿಲ್ಲ ಪಿತೃದೋಷ ಇಟ್ಕೊಂಡಿರೋರು ಈ ಮಂತ್ರಶಕ್ತಿ ಕಲಿಬೇಕು ಅಂದಾಗ ನಿಮಗೆ ತುಂಬ ತೋ ಅದು ನಿಮಗೆ ಯಾವುದೂ ಕೂಡ ನಿಮಗೆ ಸಕ್ಸಸ್ ಆಗಿ ಬರೋದಿಲ್ಲ ಅದು ನೀವು ಕಲಿ ಎಷ್ಟೇ ಹೇಳ್ತಿರ್ತೀರ ನಾಲ್ಕು ವರ್ಷ ಐದು ವರ್ಷ ಹೀಗೆ ಸಾಧನೆ ಮಾಡ್ತಾನೇ ಇದ್ದೀನಿ ಆದರೆ ಆದರೂ ನನಗೆ ಸಾಧನೆ ಆಗಿಲ್ಲ ಅಂತ ಕೇಳ್ತೀರ ಎಷ್ಟೋ ಜನ ನನ್ನನ್ನು ಕೇಳ್ತೀರ ಅದರಲ್ಲಿ ಈ ದೋಷ ಇರುತ್ತೆ ಪಿತೃದೋಷ ಇದ್ದರೆ ನಿಮಗೆ ಮಂತ್ರಶಕ್ತಿ ನಿಮಗೆ ಸಿದ್ಧಿ ಆಗಲ್ಲ ನೀವು ಪಿತೃಶಾಂತಿಗಳನ್ನ ಶಾಂತಿ ಮಾಡ್ಕೋಬೇಕು ಅವ್ರನ್ನ ಅವ್ರನ್ನ ನೀವು ಶಾಂತಿ ಮಾಡಿಕೊಂಡೋದ್ರಿಂದ ನಿಮ್ಮ ಕಾರ್ಯ ಜಯವಾಗುತ್ತೆ ಅದನ್ನು ತಪ್ಪಿ ನೀವು ಏನು ಮಾಡಬೇಕು ಅಂದರೆ ಈ ಮಂತ್ರಶಕ್ತಿ ನಿಮಗೆ ನೀವೇನೇ ಮಾಡಿಕೊಡೋದ್ರಿಂದ ಅವ್ರಿಗೆ ಸಿದ್ಧಿ ಆಗಬೇಕು ಜನಗಳಿಗೆ ಏನೋ ನೀವು ಅವ್ರ ಕಷ್ಟ ಪರಿಹಾರ ಮಾಡಬೇಕು ಅಂದಾಗ ಈ ಮಂತ್ರನ ನೀವು ಹೇಳ್ಕೊಂಡು ಸಿದ್ಧಿ ಮಾಡೋದ್ರಿಂದ ಆ ಮಂತ್ರಶಕ್ತಿ ಅವರಿಗೆ ನೀವು ಯಾವ್ದು ಬರ್ಕೊಡ್ತೀರೋ ಯಾವ ಯಂತ್ರ ಕೊಡ್ತಿರೋ ಯಾವ ಮಂತ್ರ ಕೊಡ್ತೀರೋ ಅದು ಸರ್ವಶ್ರೇಷ್ಠವಾಗಿ ಅವರಿಗೆ ಕೆಲಸ ಮಾಡುತ್ತೆ ನೀವೇನು ಕೊಟ್ರೂ ಕೂಡ ಅದು ಅವ್ರ ಕೆಲಸ ಸಿದ್ಧಿ ಅಂತ ಬರುತ್ತೆ ನೀವೊಂದು ಮಣ್ಣು ಕೊಟ್ರೂ ಕೂಡ ಅದು ಒನ್ನಾಗಿ ಅವ್ರ ಕೈ ಸೇರುತ್ತೆ ಅದು ಏನು ಅದರ ಯಾವ ಪ್ರಭಾವ ಅಂದರೆ ಈ ಮಂತ್ರ ಪ್ರಭಾವ ಈ ಮಂತ್ರಶಕ್ತಿ ಮಾಡೋ ಅಂಥ ಪ್ರಭಾವ ಅದರಿಂದ ನಿಮಗೆ ನಾನು ಹೇಳ್ತಿದ್ದಿ ಈ ಮಂತ್ರನ ಕಲೀರಿ ಮಂತ್ರ ಕಲಿತು ನೀವು ಮತ್ತೆ ಯಂತ್ರ ಬರೀತೀರೋ ಯಂತ್ರ ಕೊಡ್ತೀರೋ ಯಂತ್ರ ಮಾಡ್ತೀರೋ ಇನ್ನೇನು ತಂತ್ರ ಮಾಡ್ತೀರೋ ಏನು ಮಾಡಿದ್ರು ಕೂಡ ಇದರಿಂದ ನಿಮಗೆ ಶ್ರೇಯಸ್ಸಿದೆ ಲಾಭ ಇದೆ ಶಕ್ತಿ ಬರುತ್ತೆ ವಿದ್ಯೆ ನಿಮಗೆ ಅಭಿವೃದ್ಧಿ ಆಗುತ್ತೆ ನೀವು ಏನು ಅಂದ್ಕೊಂಡು ಅವ್ರಿಗೆ ಮಾಡಿಕೊಟ್ರು ಕೂಡ ಅದು ಯಶಸ್ವಿಯಾಗಿ ನಿಮ್ಮ ಕಾರ್ಯ ಜರುಗುತ್ತೆ ಪ್ರಿಯ ವೀಕ್ಷಕರೇ ಅದಕ್ಕೋಸ್ಕರ ಈ ಮಂತ್ರನ ನೀವು ಕೊಡ್ತಿದ್ದೀನಿ ಈ ಮಂತ್ರನ ನೀವು ಜಪಿಸಿ ನಿಮಗೆ ನೂರೆಂಟು ಸತಿ ಜಪ ಮಾಡಿ ಇದು ಅಷ್ಟೇ ನೀವು ಜಾಸ್ತಿ ಏನು ಮಾಡೋಂಗಿಲ್ಲ ಇದನ್ನು ದಿನ ನೀವು ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ಇದನ್ನು ಅಮಾವಾಸ್ಯನಲ್ಲಿ ಹುಣ್ಮೆಯಲ್ಲಿ ಇದನ್ನು ಸಿದ್ಧಿ ಮಾಡ್ತಾ ಇದ್ದರೆ ನಿಮಗೆ ಸಾಕು ಅದರಿಂದನೇ ನಿಮಗೆ ಎಲ್ಲ ರೀತಿಯಲ್ಲೂ ಕಷ್ಟಗಳು ಪರಿಹಾರ ಆಗುತ್ತೆ ನೀವು ಯಾವುದೇ ಕಾರ್ಯ ಜೈ ಮಾಡೋಕ್ಕೋದ್ರೂ ಒ ನೀವು ವಿದ್ವೇಷನ ಮಾಡ್ತೀರಾ ವಶೀಕರಣ ಮಾಡ್ತೀರಾ ಉಚ್ಚಾಟಣ ಮಾಡ್ತೀರಾ ಮಾರಣ ಮಾಡ್ತೀರಾ ಸ್ತಂಭನ ಮಾಡ್ತೀರಾ ಎಲ್ಲದಕ್ಕೂ ಇದು ಸಿದ್ಧಿಯಾಗಿ ಬರುತ್ತೆ ನೀವು ಏನೇ ಮಾಡಿಕೊಟ್ರು ಕೆಲಸ ಆಗೋದಿಲ್ಲ ಆವಾಗ ನೀವು ಅಪಪ್ರಚಾರಕ್ಕೆ ಗುರಿ ಆಗ್ತೀರ ಅದರಿಂದ ಆ ಥರ ಮಾಡೋಕ್ಕೆ ಹೋಗಬೇಡಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಒಂದೊಂದಾಗಿ ಕೆಲಸ ಪ್ರಾರಂಭ ಮಾಡಿ ಆವಾಗ ನಿಮಗೆ ಪರೀಕ್ಷೆ ಗೊತ್ತಾಗುತ್ತೆ ನೀವು ಪರೀಕ್ಷೆ ಮಾಡಿಕೊಂಡು ಮುಂದೆ ಬೇರೆಯವ್ರಿಗೆ ಮಾಡಿಕೊಡಿ ನಿಮ್ಮ ಅವ್ರಿಗೆ ಮಾಡಿಕೊಡೋದು ಬಿಟ್ಟು ನೀವೇ ಅದನ್ನು ಅವ್ರಿಗೆ ಮಾಡಿಕೊಡೋದು ಬಿಟ್ಟು ನೀವು ಅದನ್ನು ಮಾಡ್ಕೊಂಡು ಧರಿಸ್ಕೊಳ್ಳಿ ನೀವು ಧರಿಸ್ಕೊಂಡು ಅದನ್ನು ಹೆಂಗಿದೆ ಏನು ಆಗುತ್ತಾ ಇಲ್ವ ಅಂತ ನೋಡಿ ಅದನ್ನು ಬಿಟ್ಟು ನೀವು ಬೇರೆಯವ್ರಿಗೆ ಕೊಟ್ಬಿಟ್ಟು ಅದನ್ನು ನೋಡಂಗಿದ್ರೆ ನಿಮಗೆ ಅದು ಈ ಒಂದು ಹೆಸರುವಾಸಿ ನೀವು ಬರೋದಿಲ್ಲ ನಿಮ್ಮದು ಒಂದು ಸತಿ ಮಾಡಿಕೊಟ್ಟಿದ್ದು ಅದು ಹುಸಿ ಆಯಿತು ಅಂದರೆ ಅದು ನಿಮಗೆ ಅಲ್ಲಿ ವಾ ಅದು ನಿಮಗೆ ಲಭ್ಯವಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅದರಿಂದ ಏನೇ ಮಾಡಿದ್ರು ನಾವೇ ಪರೀಕ್ಷೆ ಮಾಡಬೇಕು ನಾವೇ ನೋಡಿ ಆಮೇಲೆ ಮುಂದೆ ಬೇರೆಯವರು ಕೊಡಬೇಕು ಪ್ರಿಯವೇಷಕರೇ ಆವಾಗ ನಿಮಗೆ ಸರಿ ಹೋಗುತ್ತೆ ಈ ಮಂತ್ರನ ನೀವೇನು ಮಾಡಬೇಕು ಅಂದರೆ ಇದನ್ನು ಮತ್ತೆ ಜಪಿಸ ಆದ ನಂತರ ನೀವು ಇದನ್ನು ಜಪಿಸಿ ಬರ್ತೀರಾ ಇದ್ರ ಮಾರನೇ ದಿನ ನೀವು ಏನು ಮಾಡಬೇಕು ಒಂದು ಚಿಕ್ಕ ನಾಗರನ ಚಿಕ್ಕರ್ನಾಗ್ರಾಗರು ಒಂದು ಚಿಕ್ಕ ನಾಗರನ ನೀವು ಇದು ಯಾರಿಗಾದರೂ ತಾಮ್ ದಕ್ಷಿಣೆ ಇಟ್ಟು ತಾಂಬೂಲದಲ್ಲಿ ನೀವು ಯಾರಿಗಾನ ಇದನ್ನು ಒಂದು ಇಟ್ಟು ಕೊಡಬೇಕು ಈ ನಾ ಯಾವುದನ್ನ ಅಂದರೆ ನಾಗರನ್ನ ನಾಗರನ್ನ ಒಂದು ತಾಂಬೂಲದಲ್ಲಿಟ್ಟು ನೀವು ಯಾರಿಗಾದರೂ ದಾನ ಕೊಟ್ಬಿಡ್ಬೇಕು ಅವಾಗ ದಾನ ಕೊಟ್ಟಾಗ ತಾಂಬೂಲ ಜೊತೆಯಲ್ಲಿ ತಾಂಬೂಲ ಸಹಿತ ಅವರಿಗೆ ದಕ್ಷಿಣ ಕೊಡೋದ್ರಿಂದ ಅವ್ರಿಗೆ ಸಮೃದ್ಧಿಯಾಗಿ ಎಲ್ಲ ಅಂದ್ಕೊಂಡಿರೋವಂಥ ಕಾರ್ಯ ಜೈವಾಗುತ್ತೆ ಸಿದ್ಧಿ ಆಗುತ್ತೆ ಎಲ್ಲ ಅವ್ರಿಗೆ ಒಂದು ಒಂದು ಒಳ್ಳೆಯ ಹೆಸರು ಬರುತ್ತೆ ಇದನ್ನು ನೀವು ಒಂದು ನಾಗರ ದಕ್ಷಿಣೆಯಲ್ಲಿಟ್ಟು ತಾಂಬೂಲ ಜೊತೆಯಲ್ಲಿ ತಾಂಬೂಲು ಜೊತೆಯಲ್ಲಿ ನೀವು ಕೊಡೋದ್ರಿಂದ ಅವರು ಸಂತೋಷರಾಗ್ತಾರೆ ಅಂದರೆ ನೀವು ಯಾರಿಗೆ ನಿಮ್ಮ ಮಂತ್ರ ಶಕ್ತಿ ನಿಮಗೆ ಸಮೃದ್ಧಿಯಾಗಿ ನಿಮ್ಗೆ ಆಶೀರ್ವಾದ ಇದೆ ಮತ್ತು ನಾಗರನ್ನ ಯಾರಿಗನ್ನ ನೀವು ಕೊಟ್ಟು ದಾನ ಮಾಡಬೇಕು ನೀವು ಯಾ ತಂದು ವಿಲೇದೆನಲ್ಲಿಟ್ಟು ಅದನ್ನು ಯಾರಿಗನ್ನ ನಾಗರನ್ನ ತಂದು ಅವ್ರಿಗೆ ಯಾರಿಗನ್ನ ದಾನ ಮಾಡೋದ್ರಿಂದ ನಿಮಗೆ ಸರ್ವ ಶ್ರೇಷ್ಠವಾಗುತ್ತೆ ಈ ಮಂತ್ರನ ಪ್ರತಿ ಅಮಾವಾಸ್ಯೆ ಈ ಮಂ ಈ ಮಂತ್ರನ ಪ್ರತಿ ಅಮಾವಾಸ್ಯೆ ಈ ಎಲ್ಲ ಇದೇ ರೀತಿಯಾಗಿ ನೀವು ಜಪ್ಸೋದ್ರಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲ ಸಿದ್ಧಿ ಆಗುತ್ತೆ ನಿಮ್ಮ ಮಂತ್ರಶಕ್ತಿ ಸಿದ್ಧಿ ಆಗುತ್ತೆ ಅಂದ್ಕೊಳ್ಳಿ ನೀವೇನೇ ಕೆಲಸ ಮಾಡಿದ್ರೂ ಅದು ನಿಮಗೆ ಜೈವಾಗಿ ಎಲ್ಲರಿಗೂ ಒಳ್ಳೊಳ್ಳೆ ನಿಮ್ಮ ಕೀರ್ತಿ ಬರುತ್ತೆ ನಿಮ್ಮ ಕಡೆ ಹಿಂಗಾಯಿತು ನಮಗೆ ಅವರತ್ರ ಕೊಟ್ಟದ ಮೇಲೆ ನಮಗೆ ಎಲ್ಲ ಸಿದ್ಧಿ ಆಯಿತು ಅನ್ನೋ ಒಂದು ಹೆಸರು ಬರುತ್ತೆ ನಿಮಗೆ ಆ ಥರ ಆದಂಥ ಮಂತ್ರಶಕ್ತಿ ಇದು ಮಂತ್ರ ಶಕ್ತಿ ತುಂಬಿರೋದಿದ್ದು ಅದರಂತೆ ನೀವು ಈ ಥರ ಮಾಡಿಕೊಂಡು ನಿಮ್ಮ ಕಾರ್ಯನ ಗೆಲ್ಲಿ ಮುಂಚಿತವಾಗಿ ನಾವು ತಳ ಬುಡನ ಹುಡುಕಬೇಕು ಅದನ್ನು ಬಿಟ್ಟು ತಳ ಬಿಟ್ಬಿಟ್ಟು ತುದಿ ಹಿಡಿಯೋಕೋದ್ರೆ ನಮಗೆ ಯಾವ ಮಂತ್ರಶಕ್ತಿನೂ ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಮುಂಚಿತವಾಗಿ ಒಂದೊಂದಾಗಿ ಒಂದೊಂದಾಗಿ ಹಿಡ್ಕೊಂಡು ಹೋಗ್ಬೇಕು ಇದನ್ನು ಈ ಮಂತ್ರನ ಕಲಿತು ನೀವು ಬೇರೆ ಮಂತ್ರಕ್ಕೆ ನೀವೇನೇ ಮಾಡಿಕೊಟ್ಟರು ಅದು ಜೈವಾಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಪ್ರೇಕ್ಷಕರೇ ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ